ಅದು ನೀಲಿ ಜ್ವಾಲೆಯಾಗಿದ್ದರೆ ಆ ದೀಪ ನಿಮಗೆ ಒಳ್ಳೆಯದು. ಅದು ಆಕಾಶ ತತ್ವದ ವರ್ತುಲವನ್ನು ನಿರ್ಮಿಸುತ್ತೆ. ಅದು ನಿಮ್ಮ ಗ್ರಹಿಕೆಗೆ ತುಂಬಾ ಮುಖ್ಯ. ನಿಮ್ಮನೆಯಲ್ಲಿ 50-100 ದೀಪಗಳನ್ನು ಹಚ್ಚಿ ಅಲ್ಲಿ ಕೂತ್ರೆ ನಿಮ್ಮಲ್ಲಿರೋ ಏನೋ ಒಂದು ಬದಲಾಗುತ್ತೆ ಗಣನೀಯವಾಗಿ. Tomorrow, or day after tomorrow, is Deepawali or Diwali. Happy Diwali to all of you. ನಾಡಿದ್ದು ದೀಪಾವಳಿ ಹಬ್ಬ. ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಅಂದರೆ ಬೆಳಕಿನ ಹಬ್ಬ. ಈ ದಿನ ಭಾರತದಾದ್ಯಂತ ಲಕ್ಷಗಟ್ಟಲೆ ದೀಪಗಳನ್ನು ಹಚ್ಚಲಾಗುತ್ತೆ. ವರ್ಷದಲ್ಲಿ ಕೊನೆ ಪಕ್ಷ ಒಂದು ದಿನ ಇದನ್ನು ಮಾಡಿ ನೋಡಿ. ನಿರ್ದಿಷ್ಟ ರೀತಿಯ ಸಸ್ಯಜನ್ಯ ಎಣ್ಣೆನ ನಿರ್ದಿಷ್ಟ ರೀತಿಯದ್ದು ಅಂತ ಹೇಗೆ ಗೊತ್ತಾಗುತ್ತೆ? ಎಳ್ಳೆಣ್ಣೆ, ಕಡಲೆಕಾಯಿ ಎಣ್ಣೆ ಅಥವಾ ಹರಳೆಣ್ಣೆ ಬಳಸಿದರೆ ತಾನಾಗೆ ಆಗುತ್ತೆ. ಅವೆಲ್ಲ ಸಿಗಲಿಲ್ಲ ಅಂದರೆ ನೀವು ದೀಪವನ್ನು ಸ್ಮೋಕಿಂಗ್ ಪಾಯಿಂಟ್ ಅಥವಾ ಹೊಗೆಬಿಂದು ಅಂತಾರಲ್ಲ, ಅದು ಹೆಚ್ಚಿರೋ ಎಣ್ಣೆಯಲ್ಲಿ ಹಚ್ಚಬೇಕು. ನಿಮಗೆ ಹೊಗೆಬಿಂದು ಗೊತ್ತಾಗೋದು ಈಗ. ದೀಪದಲ್ಲಿ ಹಳದಿ ಜ್ವಾಲೆ ಇದ್ದರೆ ಅದರಲ್ಲಿ ನೀಲಿ ಜ್ವಾಲೆ ಎಷ್ಟಿರುತ್ತೆ ಅನ್ನೋದರ ಮೇಲೆ. ನೀಲಿ ಹೆಚ್ಚಿದ್ರೆ ಅದರ ಹೊಗೆಬಿಂದು ಹೆಚ್ಚಿದೆ ಅಂತ. ಆ ದೀಪ ನಿಮಗೆ ತುಂಬ ಒಳ್ಳೆಯದು. ನೀವು ಈ ರೀತಿಯಲ್ಲಿ, ನಾನಿದನ್ನು ಮುಖ್ಯವಾಗಿ ಹೇಳ್ತಿರೋದು, ಇದು ಪ್ರಾಣಿಜನ್ಯ ಕೊಬ್ಬು ಅಥವಾ ಇತರ ಸಂಗತಿಗಳಿಂದ ಆಗಲ್ಲ, ಯಾಕೆಂದರೆ ಅದು ಹೆಚ್ಚಾಗಿ ಹಳದಿ ಬೆಳಕಾಗಿರುತ್ತೆ. ಆದರೆ ಸಸ್ಯಜನ್ಯ ಎಣ್ಣೆ ಆಗಿದ್ದರೆ ಅದರ ಹೊಗೆಬಿಂದು ಅತ್ಯಂತ ಹೆಚ್ಚಿರುತ್ತೆ. ಈಗ ನಿಮ್ಮ ಮನೆಯಲ್ಲಿ 50-100 ದೀಪಗಳನ್ನು ಹಚ್ಚಿ ಅಲ್ಲಿ ಕೂತ್ಕೊಂಡ್ರಿ ಅಂದ್ಕೊಳ್ಳಿ. ನಿಮ್ಮಲ್ಲಿ ಏನೋ ಗಣನೀಯವಾಗಿ ಬದಲಾಗೋದನ್ನು ನೋಡ್ತೀರಿ. ಎಲೆಕ್ಟ್ರಿಕ್ ಲೈಟ್ನ ಆಫ್ ಮಾಡಿ ಬರೀ ಎಣ್ಣೆ ದೀಪಗಳಲ್ಲಿ ಇರಿ. ಇದು ದೊಡ್ಡ ವ್ಯತ್ಯಾಸವನ್ನು ಉಂಟು ಮಾಡೋದನ್ನು ನೋಡ್ತೀರಿ. ಚಳಿಗಾಲ ಶುರುವಾಗೋಕ್ಕೂ ಮೊದಲು ನಿಮಗೆ ಸ್ವಲ್ಪ ಕಿಚ್ಚ ಬೇಕು, ಇಲ್ಲದಿದ್ದರೆ ವಿಕಸನಾತ್ಮಕ ನೆನಪುಗಳು ನಿಮ್ಮನ್ನು ಕುಗ್ಗಿಸುತ್ತೆ. ಜೀವನಾನ ಪ್ರಜ್ಞಾಪೂರ್ವಕವಾಗಿ ನಿಧಾನಿಸಿದರೆ ಸಮಸ್ಯೆ ಇಲ್ಲ, ಆದರೆ ಯಾವುದೋ ವಿವಶತೆಯಿಂದ ನೀವು ಮಂದವಾದರೆ ಅದು ಒಳ್ಳೆಯದಲ್ಲ, ಯಾಕೆಂದರೆ ಅದು ಜೀವನಾನ ಕುಂಠಿತವಾಗಿಸುತ್ತೆ. ಪ್ರಜ್ಞಾಪೂರ್ವಕವಾಗಿ ನಿಶ್ಚಲವಾದ ಜೀವನ ಅಲ್ಲ. ಪ್ರಜ್ಞಾಪೂರ್ವಕ ನಿಶ್ಚಲತೆ ಅದ್ಭುತ, ಆದರೆ ಕುಗ್ಗೋದು ಒಳ್ಳೆಯ ಸಂಗತಿ ಅಲ್ಲ. ದೈಹಿಕವಾಗಿ ಅಥವಾ ಮಾನಸಿಕವಾಗಿ ನೀವು ಕುಗ್ಗಿದರೆ ಅದು ಉತ್ತಮ ಸ್ಥಿತಿ ಅಲ್ಲ. ಅದು ಈ ಜೀವಕ್ಕೆ ನೆರವಾಗಲ್ಲ. ದೈಹಿಕ ಮತ್ತು ಮಾನಸಿಕ ರಂಗಗಳು ನೀವೇ ಆಗಿರೋ ಈ ಜೀವಕ್ಕೆ ನೆರವಾಗಬೇಕು. ಅವು ಹೀಗಾದರೆ ದೈಹಿಕವಾಗಿ ಸ್ವಲ್ಪ ಅಸ್ವಸ್ಥರಾದರೆ ತಕ್ಷಣ ಮನಸ್ಸು ದೇಹದ ಜೊತೆ ಸೇರಿಕೊಳ್ಳುತ್ತೆ ಮತ್ತು ಯಾಕೆ ಬದುಕಿದ್ದೀನಿ, ಇದು ನಿಜಕ್ಕೂ ಅಗತ್ಯನಾ ಅನ್ನತ್ತೆ, ಇರಬೇಕೋ ಬೇಡವೋ ಅಂತ. ನೀವು ಆ ಪ್ರಶ್ನೆನ ಬಾಯಿ ಬಿಟ್ಟು ಕೇಳ್ತಿರೋ ಇಲ್ವೋ, ಆದರೆ ಅದು ಬರುತ್ತೆ ಅಲ್ವಾ? ಹಲೋ, ಯಾವುದೋ ಕಾರಣಕ್ಕೆ ಮುಂದಿನ ಹೆಜ್ಜೆ ಇಡೋದು ಒಂದು ಹೊರೆಯಾದ ಕೂಡಲೇ, ಕಾರಣ ಏನೇ ಇರಲಿ, ದಿಢೀರನೆ ಪ್ರಶ್ನೆ ಬರುತ್ತೆ, ಇರಬೇಕೋ ಬೇಡವೋ. ನಿಮ್ಮ ಜೀವನನ ಹರ್ಷೋಲ್ಲಾಸದಲ್ಲಿ ಇಡಬೇಕು ಅಂದರೆ ನಿಮಗೆ ಸ್ವಲ್ಪ ಕಿಚ್ಚಬೇಕು, ನಿಮ್ಮನ್ನು ಕಿಚ್ಚೆಬ್ಬಿಸಬೇಕು. ದೀಪಾವಳಿ ಇದರ ಬಗ್ಗೆನೇ. ಭೂಮಿ ಮೇಲೆ ಕೊನೆ ಪಕ್ಷ ಉತ್ತರಾರ್ಧಗೋಳದಲ್ಲಿ ಜೀವನ ಪ್ರಕ್ರಿಯೆ ನಿಧಾನಗತಿಗೆ ಹೋಗ್ತಿರುವಾಗ ಹಲವು ರೀತಿಯಲ್ಲಿ ಅದನ್ನು ಕಿಚ್ಚೆಬ್ಬಿಸೋಕೆ ನೋಡ್ತೀವಿ. ನಾಡಿದ್ದಿಂದ ಒಂದಿಡೀ ತಿಂಗಳು ಜನರು ತಮ್ಮ ಮನೆಯಲ್ಲಿ ಹರ್ಷೋಲ್ಲಾಸ ಇರಲಿ ಅಂತ ಸಾಕಷ್ಟು ದೀಪಗಳನ್ನು ಹಚ್ಚುತ್ತಾರೆ. ಸಂಗೀತ ಮತ್ತು ಇತರ ಹಲವು ಸಂಗತಿಗಳಿರುತ್ತವೆ. ಚಳಿಗಾಲದಲ್ಲಿ ನೀವು ಹೀಗಾಗಬಾರ್ದು ಅಂತ. ನೀವು ವರ್ಷವಿಡೀ ಹೀಗಿದ್ರೆ ಯಾವಾಗಲೂ ಸಂಜೆ ಆಗ್ತಿದ್ದ ಹಾಗೆ ಇನ್ಯಾವುದರಿಂದಲೋ ಹೀಗಾಗ್ತಿದ್ದೀರಿ. ನೀವು ಕುಡಿದು ಕೂಗುತ್ತಿದ್ದೀರಿ. ನೀವೀಗ ಹೊಗೆ ಬಿಂದು ಅತ್ಯಂತ ಹೆಚ್ಚಿರೋ ಎಣ್ಣೆಯಿಂದ ದೀಪ ಹಚ್ಚಿದಾಗ ಈಗ ಒಂದು ಎಣ್ಣೆಯ ದೀಪದ ಜ್ವಾಲೆ
ಸುಮಾರು 3/4 inch ಇದೆ ಅಂತ ಇಟ್ಕೊಳ್ಳಿ. ಅದರಲ್ಲಿ 1/3 ಭಾಗ ನೀಲಿ ಜ್ವಾಲೆಯಾಗಿದ್ದರೆ, ಅಲ್ಲಿ ಕೊನೆ ಪಕ್ಷ ಏನಿಲ್ಲ ಅಂದರೂ 2-3 inch ವ್ಯಾಸವಿರೋ ಆಕಾಶತತ್ವದ ವರ್ತುಲ ಉಂಟಾಗುತ್ತೆ. ಅದು ನಿಮ್ಮ ಗ್ರಹಿಕೆಗೆ ತುಂಬ ಮುಖ್ಯವಾದ್ದು. ಇಲ್ಲದಿದ್ದರೆ ಊಟ, ನಿದ್ದೆ, ಸಂತಾನೋತ್ಪತ್ತಿ, ದೈನಂದಿನ ಜಂಜಾಟಗಳಲ್ಲಿ 4 ತತ್ವಗಳಷ್ಟೇ, 5ನೇ ತತ್ವ ಕಾರ್ಯೋನ್ಮುಖವಾಗಿರಲ್ಲ. ನಿಮ್ಮ ಗ್ರಹಿಕೆಯನ್ನು ವರ್ಧಿಸಬೇಕು ಅಂದರೆ ಆಕಾಶತತ್ವ ಮುಖ್ಯ. ಹಾಗಾಗಿ ಮುಖ್ಯವಾಗಿ ಭೌತಿಕ ಜೀವನ ನಿಧಾನಗತಿಗೆ ಬರ್ತಿರುವಾಗ ನೀವಿದನ್ನು ನಿಮ್ಮ ಗ್ರಹಿಕೆಯನ್ನು ವರ್ಧಿಸೋಕ್ಕೆ ಒಂದು ವೇದಿಕೆಯಾಗಿ ಬಳಸ್ಕೋಬೇಕು. ಅದಕ್ಕೆ ದೀಪಾವಳಿ. ಹಾಗಾಗಿ ನೀವು ಯಾವುದೇ ಮತ ಸಂಸ್ಕೃತಿಗೆ ಸೇರಿದವರಾಗಿರಿ, ಯಾಕೆಂದರೆ ಇದೊಂದು ರಿಲಿಜಿಯಸ್ ಹಬ್ಬ ಅಲ್ಲ. ದುರದೃಷ್ಟವಶಾತ್ ಸ್ಪರ್ಧೆಯಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಹಾಗಾಗಿದೆ. ಇಲ್ಲದಿದ್ದರೆ ಇದನ್ನು ಎಲ್ಲರೂ ಆಚರಿಸ್ತಿದ್ರು. ಇದು ನಮ್ಮ ಭೌಗೋಳಿಕ ಸ್ಥಾನದ ಕುರಿತಾದ್ದು ಅಂತ ಎಲ್ಲರೂ ಅರ್ಥ ಮಾಡಿಕೊಂಡಿದ್ರು. ಭೂಮಿ ಮೇಲೆ ನಾವು ಯಾವ ಸ್ಥಾನದಲ್ಲಿದ್ದೀವಿ ಮತ್ತು ನಿರ್ದಿಷ್ಟ ಸಮಯದಲ್ಲಿ ಭೂಮಿ ಮೇಲೆ ಏನಾಗ್ತಿದೆ, ಇವೆಲ್ಲ ನಮ್ಮ ಕ್ಯಾಲೆಂಡರ್ ಮತ್ತು ಸೌರಮಂಡಲಕ್ಕೆ ಸಂಬಂಧಪಟ್ಟಿದ್ದು. ನಂಬಿಕೆಯ ಕಟ್ಟುಪಾಡುಗಳಿಗಲ್ಲ,